ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರನ್ನ ನಾನು ಸ್ವಾಗತ. ನಾನು ನಿಮ್ಮ ಸುಮಾ ದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ನೀವು ಪ್ರತಿ ತಿಂಗಳು ಸಹ ಈ ಒಂದು ಮಾಸ ಭವಿಷ್ಯವನ್ನು ನೋಡ್ತಾ ಬಂದಿದ್ದೀರಾ, ಹಾಗೆ ಅದೇ ರೀತಿಯಾಗಿ ಈ ಒಂದು ಡಿಸೆಂಬರ್ ಮಾಸದಲ್ಲೂ ಸಹ ಈ ಒಂದು ಫಲವನ್ನು ಯಾವ ರೀತಿಯಾಗಿ ನಮಗೆ ರಾಶಿ ಫಲ ಕೊಡ್ತಾ ಇದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಹಾಗಾಗಿ ಈ ಒಂದು ಧನುರಾಶಿ ನಮಗೆ ಯಾವ ರೀತಿ ನಮಗೆ ಫಲಕಾರಿ ಉಂಟಾಗಿದೆ ಎಂಬುದನ್ನು ನೋಡೋಣ. ವೃತ್ತಿ ಜೀವನದಲ್ಲಿ ನೋಡುವುದಾದರೆ ಈ ರಾಶಿಯವರಿಗೆ ವಿದೇಶಿ ಸಂಪರ್ಕದ ಮೂಲಕ ಉತ್ತಮ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂತ ತೋರ್ಬರ್ತಾ ಇದೆ. ಹಾಗೆಯೇ ಈ ಒಂದು ಮಾಸದಲ್ಲಿ ಸ್ಪರ್ಧಿಗಳು ಮತ್ತು ಶತ್ರುಗಳ ಮೇಲೆ ಪ್ರಾಬಲ್ಯ ಕೂಡ ಸಾಧಿಸಲು ಅವರಿಗೆ ಸಾಧ್ಯವಾಗುತ್ತದೆ ಈ ರಾಶಿಯವರಿಗೆ. ಆದಾಗ್ಯೂ ಸಹ ಅವರ ಒಂದು ಕೆಲಸದ ಬಗ್ಗೆ ಹೆಚ್ಚು ಪರಿಪೂರ್ಣವಾದಂತಹ ಅಂದ್ರೆ ಹೆಚ್ಚು ಫುಲ್ ಅವರು ಅದ್ರ ಕಾನ್ಫಿಡೆನ್ಸ್ ಇಟ್ಕೊಂಡು ಆ ರೀತಿ ಮಾಡ್ಕೋಬೇಕು ನಾನು ಎಂಬುವಂತಹ ಜಾಗೃತಿ ಅವರಿಗೆ ಬೆಳೆಯುತ್ತದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ತಿಂಗಳು ಅವರಿಗೆ ಮಧ್ಯಮದ ಅವರಿಂದ ಅಂದ್ರೆ ಈ ಒಂದು ತಿಂಗಳ ಮಧ್ಯಮದ ಅವಧಿಯಿಂದ ಅಂತ್ಯದವರೆಗೆ ಸೂರ್ಯದೇವ ಅವರ ಲಗ್ನದ ಮನೆಯಲ್ಲಿರೋದ್ರಿಂದ ಅವರ ಒಂದು ಲೀಡರ್ಶಿಪ್ ಅಂದ್ರೆ ನಾಯಕತ್ವದ ಅಂತ ಏನ್ ಹೇಳ್ತಾರಲ್ಲ, ಆ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸುವುದರಿಂದ ಅವರು ಹಿರಿಯ ಅಧಿಕಾರಿಗಳು ಅವರಿಗೆ ಬೆಂಬಲಿಸ್ತಾರೆ, ಹಾಗೆ ಅವರಿಗೆ ಪ್ರಶಂಸೆ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ರಾಶಿಯ ವಿದ್ಯಾರ್ಥಿಗಳಿಗೆ ನೋಡುವುದಾದ್ರೆ ವಿಶೇಷವಾಗಿ ಶುಭ ಸುದ್ದಿಯನ್ನು ತರಲಿದೆ ಅಂತ ಹೇಳ್ತಾ ಇದೆ. ಹಾಗೆಯೇ ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಬಯಸುತ್ತಿರುವಂತಹ ವಿದ್ಯಾರ್ಥಿಗಳು ಸಹ ಅವರ ಆಸೆಯನ್ನು ಕೂಡ ಈಡೇರ್ತದೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ನಡೆಯುತ್ತಿದ್ದ ಅಡೆತಡೆಗಳು ಸಹ ಈ ಒಂದು ಮಾಸದಲ್ಲಿ ದೂರವಾಗ್ತದೆ. ಇನ್ನು ಕುಟುಂಬ ಜೀವನ ನೋಡುವುದಾದರೆ ವೀಕ್ಷಕರೇ, ಈ ಒಂದು ರಾಶಿಯವರಿಗೆ ಸಾಮಾನ್ಯಕ್ಕಿಂತ ಹೆಚ್ಚು ಒಳ್ಳೆಯ ಫಲಿತಾಂಶವನ್ನು ಹೊಂದುತ್ತಾರೆ, ಹಾಗೆ ಜೀವನದಲ್ಲಿ ಸಂತೋಷವನ್ನು ಕೂಡ ಪಡೆಯುತ್ತಾರೆ. ಇನ್ನು ಈ ಒಂದು ಮಾಸದಲ್ಲಿ ಶುಕ್ರದೇವ ನಿಮ್ಮ ಒಂದು ಎರಡನೇ ಮನೆಯ ಮನೆಗೆ ಸಾವುದರ ಮೂಲಕ ಮನೆಯ ಕುಟುಂಬದಲ್ಲಿ ಶಾಂತಿ, ಒಂದು ರೀತಿಯ ನೆಮ್ಮದಿ, ಹಾಗೆ ಒಂದು ಒಳ್ಳೆಯ ಶುಭ ಸುದ್ದಿ ಅದನ್ನು ಕೂಡ ಶುಭಕರವಾದಂತಹ ಅಥವಾ ಮಂಗಳಕರವಾದಂತಹ ಕಾರ್ಯಕ್ರಮವನ್ನು ಕೂಡ ಜರುಗುವ ಸಾಧ್ಯತೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಪ್ರತಿಯೊಬ್ಬರೂ ಕುಟುಂಬದಲ್ಲಿ ಪ್ರತಿಯೊಂದು ಸದಸ್ಯರ ನಡುವೆಯೂ ಕೂಡ ಉತ್ತಮವಾದಂತಹ ಬಾಂಧವ್ಯ ಬೆಳೆದುಕೊಳ್ಳುತ್ತಾರೆ, ಹಾಗೆ ಕುಟುಂಬದೊಂದಿಗೆ ಪ್ರವಾಸ ಕೂಡ ಅವರು ಕೈಗೊಳ್ಳುತ್ತಾರೆ ಅಂತ ಹೇಳ್ಬೋದು. ಈ ರಾಶಿಯವರಿಗೆ ಆರ್ಥಿಕ ಜೀವನ ನೋಡುವುದಾದರೆ ಹೆಚ್ಚು ಲಾಭ ಹೊಂದಿರ್ತಾರೆ, ಹಾಗೆಯೇ ಈ ಮಾಸದಲ್ಲಿ ಹೆಚ್ಚು ವೆಚ್ಚವಾಗುವ ಸಂಭವ ಕೂಡ ಕಾಣ್ತಾ ಇದೆ ವೀಕ್ಷಕರೇ. ಇನ್ನು ಪ್ರೀತಿಯ ವಿಷಯದಲ್ಲಿ ನೋಡುವುದಾದರೆ ಪ್ರೀತಿಯ ಸಂಬಂಧಕ್ಕೆ ಅವರು ಆರಂಭದಲ್ಲಿ ಸಕಾರಾತ್ಮಕತೆ ತರುತ್ತದೆ, ಉತ್ತಮವಾದಂತಹ ಸಮಯ ಕಳೆಯುತ್ತಾರೆ, ಇಬ್ಬರ ಸಂಬಂಧವು ಕೂಡ ಬಲವಾಗುತ್ತದೆ. ಇನ್ನು ವೈವಾಹಿಕ ಜೀವನ ನೋಡುವುದಾದರೆ ಈ ಒಂದು ಮಾಸದ ಸ್ಟಾರ್ಟಿಂಗ್ನಲ್ಲಿ ಆರಂಭದಲ್ಲಿ ತುಂಬಾ ಒತ್ತಡವಿರ್ತದೆ, ಕಾರಣ ದಾಂಪತ್ಯ ಜೀವನದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗ್ತದೆ ಇವರಿಗೆ, ಅಂದ್ರೆ ಅರ್ಥ ಮಾಡ್ಕೊಳೋದಿಲ್ಲ, ಸ್ವಲ್ಪ ಸಮಯ ಹಿಡಿದ್ರಿಂದ ಸ್ವಲ್ಪ ಸಮಸ್ಯೆ ಕಾಣಬಹುದು ಅಂತ ತೋರ್ತಾ ಇದೆ. ಇನ್ನು ಆರೋಗ್ಯದ ದೃಷ್ಟಿಯ ನೋಡುವುದಾದರೆ ಅವರಿಗೆ ಈ ಒಂದು ರಾಶಿಯವರಿಗೆ ಸ್ವಲ್ಪ ತಲೆನೋವು, ಹಾಗೇನೆ ಸ್ವಲ್ಪ ಕಣ್ಣುಗಳ ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು, ಹಾಗೇನೆ ನಿದ್ರಾಹೀನತೆಯ ಮೂಲಕ ಅವರಿಗೆ ಸ್ವಲ್ಪ ಸಮಸ್ಯೆ ಕಾಣ್ತಾ ಇದೆ ಅಂತ ತೋರ್ಬರ್ತಾ ಇದೆ. ಈ ರೀತಿಯಾದಂತಹ ಸಮಸ್ಯೆಗಳು ಅವರಿಗೆ ಕಾಣಬಹುದು ಎಂಬುದು ತೋರಿಸ್ತಾ ಇದೆ ವೀಕ್ಷಕರೇ. ಹಾಗಾಗಿ ಸ್ವಲ್ಪ ಅವರು ಆರೋಗ್ಯದ ಕಡೆ ಗಮನ ಕೊಡ್ಬೇಕಾಗತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ರಾಶಿಯವರಿಗೆ ಪರಿಹಾರ, ಆ ಪರಿಹಾರ ಅಂತ ತಿಳಿಸ್ಕೊಡ್ತಾನೆ ವೀಕ್ಷಕರೇ. ಪ್ರತಿಯೊಂದು ರಾಶಿಗೂ ಸಹ ತನ್ನದೇ ಆದಂತಹ ಕೆಲವು ಸಮಸ್ಯೆಗಳು ಇರ್ತದೆ, ಹಾಗಾಗಿ ಈ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡರೆ ನಮ್ಮಲ್ಲಿ ಎಷ್ಟೋ ಒಂದು ದೊಡ್ಡವಾಗಿ ಆಗುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಚಿಕ್ಕದಾದಂತಹ ನಾವು ಪರಿಹಾರ ಮಾಡಿಕೊಂಡು ಅದರಿಂದ ನಾವು ಇನ್ನೂ ಹೆಚ್ಚು ಉತ್ತಮವಾಗಿ ಮನ ಮಾಡ್ಕೊಳ್ಬಹುದು ಎಂಬುದಾಗಿ ಹೇಳ್ಬೋದು. ಹಾಗಾಗಿ ಈ ಒಂದು ರಾಶಿಯವರಿಗೆ ಒಂದು ಪರಿಹಾರ ಅಂತಂದ್ರೆ, ಈ ಮಾಸದಲ್ಲಿ ಈ ರಾಶಿಯವರು ಗುರು ಮಂತ್ರವನ್ನ ಜಪಿಸಬೇಕಾಗತ್ತೆ. ಈ ರೀತಿ ಗುರು ಮಂತ್ರವನ್ನು ಜಪಿಸೋದ್ರಿಂದ ಅವರಿಗೆ ಉತ್ತಮವಾಗಿದೆ, ಯಾವುದೇ ರೀತಿಯಂತಹ ಒಂದು ಸಮಸ್ಯೆ ಇದ್ರೂ ಕೂಡ ಎಷ್ಟೋ ಪ್ರಮಾಣದಲ್ಲಿ ಅವರು ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ತೋರಿಸ್ಬೋದು ತೋರ್ತಾ ಇದೆ ವೀಕ್ಷಕರೇ. ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೇ, ಧನ್ಯವಾದ.